ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಹಳ ಪ್ರಭಾವಶಾಲಿಯಾಗಿರುವಂತಹ ಬಲಿಷ್ಠವಾದ ವಶೀಕರಣ ತಂತ್ರವನ್ನು ಯಾವ ರೀತಿ ಸುಲಭವಾಗಿ ಮಾಡಿಕೊಳ್ಳುವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇವೆ. ಈ ಒಂದು ತಂತ್ರವನ್ನು ಗಂಡ ಹೆಂಡತಿ ಜಗಳವಾಡಿಕೊಂಡು ದೂರವಾಗಿದ್ದಲ್ಲಿ ಅಥವಾ ನಿಮ್ಮ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ ನಿಮ್ಮನ್ನು ಬಿಟ್ಟು ಹೋಗಿದ್ದಲ್ಲಿ ಸುಲಭವಾದ ಮಾರ್ಗದಿಂದ ಅವರನ್ನು ಮತ್ತೆ ನಿಮ್ಮ ವಶ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ. ಇವರು ಶಾಶ್ವತವಾದ ಪರಿಹಾರವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ. ಹೌದು, ಈ ಒಂದು ವಶೀಕರಣಕ್ಕೆ ನಿಂಬೆಹಣ್ಣು ಮತ್ತು 2 ಲವಂಗ ಮತ್ತು 1 ಮೊಳೆ ಬೇಕಾಗುತ್ತದೆ. ಈ ಇಷ್ಟು ಸಾಮಗ್ರಿ ಇದ್ದರೆ ಸಾಕು, ಈ ಒಂದು ವಶೀಕರಣ ತಂತ್ರವನ್ನು ಸುಲಭವಾಗಿ ನೀವು ಕೂತ ಜಾಗದಲ್ಲೇ ಮಾಡಬಹುದು. ಹಾಗೆ ಇದು 100% ನಿಮಗೆ ವರ್ಕ್ ಆಗುತ್ತೆ. ಹಾಗೂ ಯೂಸ್ಫುಲ್ ಆಗಿರುವಂತಹ ಈ ಒಂದು ವಶೀಕರಣ ತಂತ್ರವನ್ನು ಬಳಸಿಕೊಂಡು ಯಾರನ್ನು ಬೇಕಾದರೂ ನೀವು ವಶ ಮಾಡಿಕೊಳ್ಳಬಹುದು. ಮೊದಲಿಗೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಇದರ ಮೇಲೆ ನೀವು ಯಾರನ್ನು ಕೈವಶ ಮಾಡ್ಕೋಬೇಕು ಅಂತ ಅಂದುಕೊಂಡಿರ್ತೀರಾ ಅವರ ಹೆಸರನ್ನು ಮತ್ತು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದುಕೊಳ್ಬೇಕು. ನಂತರ ನೀವು ಒಂದು ಮೊಳೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಮೇಲಿಂದ ಚುಚ್ಚಬೇಕಾಗುತ್ತದೆ. ಈ ಒಂದು ನಿಂಬೆಹಣ್ಣಿಗೆ ಈ ಒಂದು ಲವಂಗವನ್ನು ಈ ಕಡೆ ಒಂದು ತುದಿಗೆ ಮತ್ತು ಆ ಭಾಗಕ್ಕೆ ಒಂದು ತುದಿಗೆ ಚುಚ್ಚಿಕೊಳ್ಳಬೇಕು. ಈ ರೀತಿಯಾಗಿ ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕೈವಶರಾಗಿ ನೀವು ಹೇಳಿದ ಮಾತುಗಳನ್ನು ಕೇಳುತ್ತಾರೆ. ಹಾಗೂ ಇದನ್ನು ತೆಗೆದುಕೊಂಡು ಹೋಗಿ ನೀವು ಅವರ ಮನೆಯ ಅಕ್ಕಪಕ್ಕದಲ್ಲಿ ಎಸೆದು ಬರಬೇಕು. ಈ ರೀತಿಯಾಗಿ ಎಸೆದು ಬರುವಾಗ ನೀವು ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ. ಆ ಒಂದು ಮಂತ್ರ ಹೀಗಿದೆ: ಓಂ ನಮೋ ಸಮ್ಮೋಹಿನಿ ಮಮ ಕುರುಕುರು ಪಟ್ ಸ್ವಾಹ. ಓಂ ನಮೋ ಸಮ್ಮೋಹಿನಿ ಮಮ ಕುರುಕುರು ಪಟ್ ಸ್ವಾಹ. ಈ ರೀತಿಯಾಗಿ ಹೇಳಿ ನೀವು ಈ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯ ಬಾಗಿಲ ಮುಂದೆ ಎಸೆದು ಬರಬೇಕು. ನಂತರ ನೀವು ಈ ಒಂದು ಇಷ್ಟಪಟ್ಟಂತಹ ವ್ಯಕ್ತಿ ಕೇವಲ ನಿಮ್ಮ ವಶರಾಗಿರುತ್ತಾರೆ. ನೀವು ಪವರ್ಫುಲ್ ಆಗಿದ್ದು ಈ ಒಂದು ತಂತ್ರ ನಿಮಗೆ ಯಾವುದೇ ರೀತಿ ಯೂಸ್ ಆಗದೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ. ಎಲ್ಲ ರೀತಿಯ ತೊಂದರೆಗಳಿಗೂ ಶಾಶ್ವತವಾದ ಪರಿಹಾರವನ್ನು ಪಡೆದುಕೊಳ್ಳಿ.